ಟ್ಯಾಕ್ಸ್ ತಗೊಂಡು ನನ್ನ ದುಡ್ಡು ತಗೊಂಡು ನಿನ್ನ ಟ್ಯಾಕ್ಸ್ ಅಲ್ಲಿ ಲೀಡರ್ ಮಾಡಬೇಕು ನಾನು ಎಕ್ಸಾಮ್ ಕರೆಕ್ಟ್ ಕರೆಕ್ಟ್ ನಿಮ್ಮ ನಂತರ ನೀವಲ್ಲ ಎಕ್ಸಾಮ್ ನಿಮ್ಮ ಟ್ಯಾಕ್ಸ್ ಅಲ್ಲಿ ಲೀಡರ್ ನಿಮ್ಮ ಹತ್ರ ಕೆಲಸ ಮಾಡಿಸ್ತೀನಿ ಹೌದು ಅಲ್ವಾ ಒಬ್ಬ ಪ್ಲಂಬರ್ ಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತೀನಿ ಸರ್ ಎಕ್ಸಾಂಪಲ್ ಅದೇ ರೀತಿ ನಮ್ಮ ಟ್ಯಾಕ್ಸ್ ಕೊಟ್ಟು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಉಪೇಂದ್ರ ಸರ್ ಉಪೇಂದ್ರ ಸರ್ ಹೇಳ್ತಾ ಇದ್ದಾರೆ ನೀವು ಒಬ್ಬರು ಚೇಂಜ್ ಆದ್ರೆ ಸಾಕು ಅಂತ ಅದು ಕರೆಕ್ಟ್ ಹೇಳಿದ್ರಿ 100% ನಿಜ ಸರ್ ಈಗ ನೋಡಿ ಸಮಾಜದಲ್ಲಿ ಪ್ರತಿಯೊಬ್ಬರು ನಾಯಕ ಇರಬೇಕು ನಾಯಕ ಇರಬೇಕು ಅಂತ ಬರ್ತಾ ಇದೆ ಒಂದು ಕಾರ್ಪೊರೇಟ್ ಆಗಲಿ ಎಂಪಿ ಆಗಲಿ ಎಂಎಲ್ಎ ಆಗಲಿ ನಾಯಕ ಇರಬೇಕು ಅಂತ ಅವರು ಅವರು ಜನಗಳೇ ನಾಯಕನ ಮಾಡ್ತಾ ಇದ್ದಾರೆ ನಾಯಕನ ಅವಶ್ಯಕತೆ ಇಲ್ಲ ಕೆಲಸಗಾರನ ಅವಶ್ಯಕತೆ ಇರೋದು ಕರೆಕ್ಟ್ ಕೆಲಸಗಾರನ ಅವಶ್ಯಕತೆ ಇದೆ ಅಂತ ಹೇಳಿ ಉಪೇಂದ್ರ ಸರ್ ಬಾಯಿ ಬಡ್ಕೊಂತಾರೆ ಇದೆ ಏನಾದ್ರೂ ಕಡಿ ಈ ಭಾಷೆ ಈ ತರ ಇದೆ ಹೇಳ್ತಾನೆ ಇದ್ದಾರೆ ಅವತ್ತಿಂದ ಜನಗಳಿಗೆ ಯಾಕೆ ಅರ್ಥ ಆಗ್ತಿಲ್ಲ ಒಂದು ಮಾಪ ಕ್ರಿಯೆಯಾಗಿ ಯಾಕೆ ಬರ್ತಿರ್ಲು ಗೊತ್ತಾಗ್ತಿಲ್ಲ ನಾವು ಪ್ರಜಾಕಿ ಯಾರ ಪ್ರಜಾಕಿ ಇವತ್ತು ರಾಷ್ಟ್ರ ಉಳಿಬೇಕು ದೇಶ ಉಳಿಬೇಕು ನಮ್ಮ ಏರಿಯಾ ಉಳಿಬೇಕು ವಾರ್ಡ್ ಉಳಿಬೇಕು ಅಂತ ಬರ್ತಾನೆ ಇಲ್ಲ ಉಳಿಬೇಕಂದ್ರೆ ನಾವೇ ಮಾಡ್ಕೋಬೇಕು ನಾಯಕ ನಾವು ಮಾಡೋದಲ್ಲ ನಾವೇ ಮಾಡ್ಕೋಬೇಕು ನಾವು ಮಾಡ್ಕೋಬೇಕಂದ್ರೆ ಅವ್ರು ನಾಯಕ ಮಾಡ್ಕೊಂಡು ಗೆಲ್ಸ್ಬೇಕು ಅವ್ರು ನಾಯಕನ ಮಾಡೋದು ಬೇಡ ಕೆಲಸಗಾರನ ಮಾಡ್ಕೋಬೇಕು ನಾವು ನೋಡಪ್ಪ ನಮ್ಗೆಲ್ಲರೂ ನೀನ್ ಕೆಲಸ ಮಾಡ್ಕೊಡು ಅಂತ ಮಾಡ್ಕೋಬೇಕು ಅವ್ರು ಹೇಳೋದು ಜನಕ್ಕೆ ಅರ್ಥನೇ ಆಗ್ತಿಲ್ಲ ಅದು ಮುಡ್ತಾ ಇಲ್ಲ ಅದು ಯಾಕೆ ಮುಡ್ತಾ ಇಲ್ಲ ನನಗಂತೂ ಅರ್ಥ ಆಗ್ತಿಲ್ಲ ಇನ್ನೊಂದು ಸಿಕ್ಕಾಪಟ್ಟೆ ವಿದ್ಯಾವಂತ ಇನ್ನೊಂದು 15 ವರ್ಷ ಕೆಳಕ್ಕಿನ ಇವತ್ತು ಪ್ರತಿಯೊಬ್ಬರು ವಿದ್ಯಾವಂತ ಈ ಅಮಾಯಕರಿಗಿನ ವಿದ್ಯಾವಂತರೇ ಅಮಾಯಕರು ಅನ್ಸ್ಬಿಡ್ತಾರೆ ಸರ್ ನಮ್ಗೆ ಅನ್ನೇಜ್ಗಿರಡೆ ಇವರು ವಿದ್ಯಾವಂತರು ಅನ್ಸ್ಬಿಟ್ಟಿದ್ದಾರೆ ಅಲ್ವಾ ಅಲ್ಲ ಸರ್ ಅಂದ್ರೆ ಉಲ್ಟಾಗ್ಬಿಟ್ಟಿದ್ದೀನಿ ಅಲ್ಲ ಹೌದು ಈಗ ಊರ್ ಕಡೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಟ್ಟು ವೋಟ್ ಹಾಕ್ಸ್ಕೊಳ್ಳೋದು ಮಾಡೋದು ಇವೆಲ್ಲ ಹೇಳಿದ್ರೆ ಅರ್ಥ ಆಗ್ಬಿಡ್ತದೆ ಈ ಜನಕ್ಕೆ ಅರ್ಥ ಆಗ್ತಿಲ್ಲ ಈ ಬೆಂಗಳೂರಲ್ಲಿ ಒಂಥರ ಡೆಲ್ಲಿಯಲ್ಲಿ ಈ ತರ ನಮ್ಮ ಏನಿದೆ ಮೈಸೂರು ಈ ಭಾಗದಲ್ಲಿ ಇಲ್ಲೇ ಅರ್ಥ ಆಗ್ತಿಲ್ಲ 100% ಇವತ್ತಲ್ಲ ನಾಳೆ ಈ ಪಕ್ಷಕ್ಕಂತೂ ಬೆಲೆ ಇದ್ದೇ ಇದೆ ಹಾಗೆ ಆಗುತ್ತೆ ಬಟ್ ಸ್ವಲ್ಪ ಸಮಯ ಅವಕಾಶ ಬೇಕಾಗುತ್ತೆ ಲೇಟ್ ಆಗುತ್ತೆ ಹೋದಲ್ಲಿ ನೋಡಿದ್ ನೋಡಿದ್ರೆ ಸರ್ ನಿಮ್ಮ ಅವರೆಲ್ಲ ನಿಂತ್ಕೊಂಡಿದ್ರ ಅಲ್ಲಿ ಎಲ್ಲ ಎಂತ ಎಂತ ಮಾತುಗಾರರು ಸರ್ ಎಂತ ಎಂತ ವಿದ್ಯಾವಂತ ಅಲ್ವಾ ಮನೆ ಮಠ ಬಿಟ್ಬಿಟ್ಟು ನಾನು ಸೇವ್ ಮಾಡಕ್ ರೆಡಿ ಇದ್ದೀನಿ ನನ್ನ ಹತ್ರ ಕೆಲಸ ಮಾಡಿಸ್ಕೊಳ್ಳಿ ಅಂತ ಬರೋದು ನಾನಂತೂ ರೆಡಿ ಇದ್ದೀನಿ ಸರ್ ಪ್ರಜಾಕ್ಯಕ್ಕೆ ನಾನು ನಮ್ಮ ಮನೆಯವರು ನನ್ನ ಕುಟುಂಬ ಸ್ನೇಹಿತರು ಪ್ರಜಾಕ್ಯಕ್ಕೆ ವೋಟ್ ಹಾಕ್ಬಿಟ್ಟು ಪ್ರಜಾಕ್ಯ ಗೆಲ್ಸ್ಬೇಕು ಅಂತ ಇದ್ದೀನಿ ಆಕ್ಚುಲಿ ನಾವು ಮೂಲತಃ ಬಿಜೆಪಿಯಲ್ಲಿ ಇರೋದು ಪ್ರಜಾಕ್ಯಕ್ಕೆ ಅದು ಏನಿದೆ ಸಿದ್ಧಾಂತ ಅವ್ರ ಅಮೆಂಡ್ಮೆಂಟ್ ಏನಿದೆಯಾ ಅವರು ಏನ್ ಕೊಡ್ತಾ ಇರ್ತಾರೋ ನೀವು ಅದ್ ನಿಮ್ ಮಾತು ನೋಡ್ಬಿಟ್ಟು ನಾವಂತೂ ಕನ್ವಿನ್ಸ್ ಆಗಿದ್ದೀವಿ ಎಲ್ಲರಿಗೂ ಅರ್ಥ ಆಗ್ಬೇಕಂದ್ರೆ ನಮ್ಮ ಉದ್ದೇಶ ಸೂಪರ್ ಸರ್ ನೋಡಿ ನೀವು ಹೇಳಿದ್ರಲ್ಲ ನಾವು ನಮ್ಮ ಫ್ಯಾಮಿಲಿ ಚೇಂಜ್ ಆಗಿದ್ದೀವಿ ನಾವು ಕೆಲ್ಸಗಾರನ ಇಟ್ಕೊಂಡು ಕೆಲಸ ಮಾಡಿಸ್ಕೋತೀವಿ ಅಂತ ನೀವು ಹೇಳಿದ್ರಲ್ಲ ನೋಡಿ ಅದು ಇಂಪಾರ್ಟೆಂಟ್ ಆತರ ನೀವು ನಿಮ್ ಫ್ಯಾಮಿಲಿ ಚೇಂಜ್ ಮಾಡಿದಾಗೇನೆ ನಿಮ್ ಅಕ್ಕಪಕ್ಕದ ಮನೆಗೂ ನಾಲ್ಕು ಜನ ಕೇಳ್ಬಿಟ್ರೆ ಸರ್ ಖಂಡಿತ ಇದು ಚೇಂಜ್ ಆಗ್ಬಿಡುತ್ತೆ ಸರ್ ಸರ್ ನಮ್ ಟ್ಯಾಕ್ಸ್ ತಗೊಂಡು ನನ್ನ ದುಡ್ಡು ತಗೊಂಡು ನಿನ್ನ ಟ್ಯಾಕ್ಸ್ ಅಲ್ಲಿ ಲೀಡರ್ ಮಾಡ್ಬೇಕು ನಾನು ಎಕ್ಸಾಮ್ ಕರೆಕ್ಟ್ ಕರೆಕ್ಟ್ ನಿಮ್ಮ ನಂತರ ನೀವಲ್ಲ ಎಕ್ಸಾಮ್ ನಿಮ್ಮ ಟ್ಯಾಕ್ಸ್ ಲೀಡ್ ಲೀಡರ್ ನಿಮ್ಮ ಹತ್ರ ಕೆಲಸ ಮಾಡಿಸ್ಬೇಕು ಹೌದು ಅಲ್ವಾ ಪ್ಲಂಬರ್ ಗೆ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡಿ ಸರ್ ಎಕ್ಸಾಂಪಲ್ ಅದೇ ರೀತಿ ನಮ್ ಟ್ಯಾಕ್ಸ್ ಕೊಟ್ಬಿಟ್ಟು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಉಪೇಂದ್ರ ಸರ್ ಹೇಳದು ಪಾಪ ಅದೇನೆ ನಿಮ್ ಬೇಜಾರಾಗಿರ್ಬೋದು ಇಲ್ಲ ಇಲ್ಲ ಬೇಜಾರೇನಿಲ್ಲ ಇಲ್ಲಿ ಕಾರ್ಪೆಂಟರ್ ಏನ್ ಮಾಡ್ತಾರೆ ದುಡ್ಡು ಕೊಟ್ಟು ಕೆಲಸ ಮಾಡ್ಗುರು ಅಂತೀರಿ ನಾವು ಎಲ್ಲಾ ಸೇರ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಒಂದು ಟ್ಯಾಕ್ಸ್ ಅಮೌಂಟ್ ಅಲ್ಲಿ ನೀವು ಕೆಲಸ ಮಾಡ್ಕೊಡು ಚರಂಡಿ ಮಾಡ್ಕೊಡು ಬಲ್ಬ್ ಹಾಕೊಡು ರೋಡ್ ಹಾಕೊಡು ಮನೆ ಕಟ್ಕೊಡು ಅಂತ ಹೇಳ್ತೀವಿ ಇದು ನ್ಯಾಯಕ್ಕೆ ಎಲ್ಲಿ ಬಂತು ನಮ್ ದುಡ್ಡು ಕೊಟ್ಟು ನಾವ್ಯಾಕೆ ಹೋರಾಡ್ಬೇಕು ಸರ್ ನಾವು ಹೋರಾಡ್ಬೇಕು ಅದ್ ಕೊಡು ಇದ್ ಕೊಡಿ ರೋಡ್ ಕೊಡು ಮನೆ ಕೊಡು ಮಠ ಕೊಡು ಬಾತ್ರೂಮ್ ಕೊಡು 100 ಕೇಳ್ತೀವಿ ಇವ್ರು ನನ್ ದುಡ್ಡೇ ಕೊಡ್ತಾ ಇದ್ದೀನಿ ನಾನು ಯಾಕೆ ಹೋರಾಡ್ಬೇಕು ಅಲ್ವಾ ಇದನ್ನ 100% ಕರೆಕ್ಟ್ ಆಗಿ ಹೇಳಿದ್ರೆ ನೋಡಿ ಇದೇ ಜನಗಳು ತಿಳ್ಕೊಬೇಕಾಗಿರೋದು ಸೊ ಇವರು 100% ಸೂಪರ್ ಆಗಿ ಹೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ರು ಸೊ ನೋಡಿ ಇದು ಪ್ರಜ್ಞಾವಂತರದ ಒಂದು ವಿಚಾರ ವೇದಿಕೆ ಸೊ ನಮಸ್ಕಾರ